ಕಾಯ್ ಕೊಡೋರು ತಮ್ಮ ವಿಕೆಟ್ ಅನ್ನ ಅರ್ಪಿಸಿ ಹೋಗಿದ್ರು. ನೆಕ್ಸ್ಟ್ ಬರುವ ಬ್ಯಾಟ್ಸ್ಮನ್ ಯಾರು ಅಂತ ನಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳಿದ್ವಿ, ಯಾರು ಮಾಡಿಲ್ಲ. ನಾಳೆ ಕರೆಸ್ತೀವಿ ನೋಡಿ. ಸ್ಯಾಮ್ಸನ್ ಅವರ ಬ್ಯಾಟಿಂಗ್ ಬಂದಿದೆ ಮೊದಲನೇ ಬೌಂಡ್ರಿ. ಇದು ಇಂಡಿಯಾಗೆ ಮೊದಲನೇ ಬೌಂಡ್ರಿ. ಪಡಿಕಲ್ ಅವರು ಕೂಡ ಕ್ಯಾಚ್ ಕೊಟ್ಟು ಔಟ್ ಆಗಿದ್ದಾರೆ. ಸ್ಯಾಮ್ ಸ್ಯಾಮ್ಸನ್ ತರ ಈ ಸಂದರ್ಭದಲ್ಲಿ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಏನಂದ್ರೆ, ತಗರವಿಲ್ಲ ಡಾಲಿ ಇಂಡಿಯನ್ ಕ್ಯಾಪ್ಟನ್ ಕೊಹ್ಲಿ. ಫಸ್ಟ್ನೇ ಓವರ್ನಲ್ಲಿ ಶ್ರೀಲಂಕಾ ಬೌಲರ್ ಕುಮಾರ್ ಅವರು 6 ರನ್ನನ್ನು ಕೊಟ್ಟು 3 ವಿಕೆಟ್ ತೆಗೆದುಕೊಂಡಿದ್ದಾರೆ. ಅದ್ಭುತವಾದ ಬೌಲಿಂಗ್. ಲಾಟ್ರಿ ಬಂದೇ ಬಿಡ್ತು ನೋಡಿ, ನಾವು ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ. ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ನಿಂದ ಬರ್ತದೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಗಳು. ವಿರಾಟ್ ಕೊಹ್ಲಿ ತುಂಬಾ ಅಗ್ರೆಸಿವ್ ಆಗಿ ಕಾಣ್ತಿದ್ದಾರೆ. ವೀಕ್ಷಕರೇ, ಭಾರತ 5 ಓವರ್ಗಳಲ್ಲಿ 100 ರನ್ನನ್ನು ಗಳಿಸಿ 4 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಶ್ರೀಲಂಕಾದವರು 101 ರನ್ನನ್ನು ಹೊಡೆದು ಜಯವನ್ನು ಗಳಿಸಬೇಕಾಗಿದೆ. ಭುವನೇಶ್ವರ್ ಕುಮಾರ್ ಅವರು ಬೌಲಿಂಗ್ ಮಾಡಿದ್ದಾರೆ. ಫಸ್ಟ್ನೇ ಬಾಲ್ ಸಿಕ್ಸ್ ಹೊಡೆಸ್ಕೊಂಡಿದ್ದಾರೆ ಭುವನೇಶ್ವರ್ ಕುಮಾರ್ ಅವರು. ದಿಸ್ ಇಸ್ ಎ ಬ್ಯಾಡ್ ಬೌಲಿಂಗ್. ವಾಟ್ ಎ ಕಮ್ಬ್ಯಾಕ್! 2nd ಬಾಲಿನಲ್ಲಿ ವಿಕೆಟ್ ತೆಗೆದ ಭುವನೇಶ್ವರ್ ಕುಮಾರ್ ಅವರು. ಎರಡನೇ ಓವರ್ ಅನ್ನು ಹಾರ್ದಿಕ್ ಪಾಂಡ್ಯ ಅವರು ಮುಗಿಸಿದ್ದಾರೆ. ಈಗ 3ನೇ ಓವರ್ ಅನ್ನು ಚಕ್ರವರ್ತಿ ಅವರು ಪ್ರಾರಂಭಿಸಿದ್ದು. 2nd ಬಾಲಿನಲ್ಲಿ ವಿಕೆಟ್ ತೆಗೆದ ಚಕ್ರವರ್ತಿ. ಎಸೆಗೆ ತಕ್ಕ ಬಾಲ. ಒಂದು ಓವರ್ ಅಲ್ಲಿ 2 ವಿಕೆಟ್ ತೆಗೆದ ಚಕ್ರವರ್ತಿ. ಭಾರತಕ್ಕೆ ಇಂದು ಶ್ರೀಲಂಕಾದ ವಿರುದ್ಧ 40 ರನ್ಗಳ ಭರ್ಜರಿ ಜಯ ಸಿಕ್ಕಿದೆ.